ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿದ್ದೀರಾ? ಒಂದು ವರ್ಷದ ಕೊನೆಯ ದಿನಗಳು ಬಂದು ಬಿಡ್ತಲ್ವಾ? ಹೊಸ ವರ್ಷನ ನೆನೆಸುವಾಗಲೇ ಹೃದಯದಲ್ಲಿ ಒಂದು ಸಂತೋಷ ಬರುತ್ತೆ ಅಲ್ವಾ? ಹೊಸ ವರ್ಷದಲ್ಲಿ ನನಗೆ ಯಾವ ಒಳಿತನ ಕೊಡ್ತಾರೆ ಎಂಬ ಎದುರುನೋಟ ಬರುತ್ತದಲ್ವಾ? ಆದರೆ ಈ ಹಳೆಯ ವರ್ಷದಲ್ಲಿ ದೇವರು ಮಾಡಿದ ಉಪಕಾರಗಳಿಗಾಗಿ ಅವರನ್ನು ಸ್ತುತಿಸಬೇಕಲ್ವಾ? ಆಗಲೇ ನಾವು ಕೃತಜ್ಞತೆ ಉಳ್ಳವರು ಎಂಬುದಾಗಿ ಅರ್ಥ. ಆಗ ಅದನ್ನು ನೋಡಿಯೇ ದೇವ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ಅದರಿಂದ ಈ 103ನೇ ಕೀರ್ತನೆಯಲ್ಲಿ ದಾವಿದನು ತನ್ನ ವಯಸ್ಸಾದ ಕಾಲದಲ್ಲಿ ದೇವರು ನಡೆಸಿಕೊಂಡು ಬಂದಂಥ ಕಾರ್ಯಗಳನ್ನು ಚಿಂತಿಸಿ ಹೃದಯದ ಅಂತರಾಳದಿಂದ ಕರ್ತನಿಗೆ ಸ್ತೋತ್ರ ಮಾಡುತ್ತಾನೆ. ನನ್ನ ಮನವೇ, ಕರ್ತನಿಗೆ ಸ್ತೋತ್ರ ಮಾಡು, ಆತನು ಮಾಡಿದ ಉಪಕಾರಗಳನ್ನು ನೀನು ಮರಿಬಾರದು ಎಂದು ಹೇಳ್ತಾನೆ. ಏನು ಉಪಕಾರ ಮಾಡಿದ್ರು? ನಿನ್ನೆ ಒಂದು ಕಾರ್ಯ ಹೇಳಿದೆ ಅಲ್ವಾ? ಅಕ್ರಮಗಳನ್ನೆಲ್ಲ ಮನ್ನಿಸಿದನು, ರೋಗವನ್ನೆಲ್ಲ ಗುಣಪಡಿಸಿದನು. ಅದು ಮಾತ್ರನೇನಾ? 103ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿದನು. ಇವತ್ತು ನಾವು ಜೀವಂತವಾಗಿರುವುದು ದೇವರ ಕೃಪೆ ತಾನೇ. ಯೋಚಿಸಿ ನೋಡ್ರಿ, ಎಷ್ಟು ವಿಪತ್ತುಗಳು, ಎಷ್ಟೊಂದು ಮರಣಗಳು, ಎಷ್ಟೊಂದು ಘೋರ ವ್ಯಾಧಿಗಳು, ಅದರಿಂದ ಉಂಟಾದ ಮರಣಗಳು, ಎಷ್ಟೊಂದು ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಲಕ್ಷಾಂತರ ಜನಗಳು ಈ ವರ್ಷದಲ್ಲಿ ಹಲವು ವಿಧವಾದಂಥ ಬಾಧೆಗಳಲ್ಲಿ ಮರಣ ಹೊಂದಿರುವಾಗ ನಮ್ಮ ಜೀವವನ್ನು ನಾಶನದಿಂದ ತಪ್ಪಿಸಿ ಸಂರಕ್ಷಿಸಿದ್ದರಲ್ಲ, ಆ ಪ್ರೀತಿಯನ್ನು ನೆನೆಸಿ ದೇವರನ್ನ ಸ್ತುತಿಸಬಾರದ? ದೇವರ ಕೃಪೆ ತಾನೇ ನಮ್ಮನ್ನು ಸಂರಕ್ಷಿಸಿದೆ. ಇಲ್ಲ, ಇದು ನಿಮ್ಮ ಸಾಮರ್ಥ್ಯ ಅಂತ ನೆನೆಸ್ತೀರಾ? ನಿಮ್ಮ ಸಾಮರ್ಥ್ಯದಿಂದಲೇ ನೀವು ನಿಂತಿದ್ದೀರಿ ಎಂಬುದಾಗಿ ನೆನೆಸ್ತೀರಾ? ಇಲ್ಲ ಪ್ರಿಯರಾದವರೇ, ದೇವರು ನಮ್ಮ ಪ್ರಯಾಣದಲ್ಲಿ ಸಂರಕ್ಷಿಸಿದ್ದಾರೆ, ಇರುವ ಸ್ಥಳದಲ್ಲಿ ಕಾದಿದ್ದಾರೆ, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಸಂರಕ್ಷಿಸಿದ್ದಾರೆ. ಎಲ್ಲ ಸ್ಥಳದಲ್ಲೂ ಎಷ್ಟೋ ಕೆಡುಕುಗಳು ನಮಗೆ ವಿರೋಧವಾಗಿ ಎದ್ದಾಗಲೂ ನಮ್ಮನ್ನು ನಾಶದಿಂದ ತಪ್ಪಿಸಿ ದೇವರು ಸಂರಕ್ಷಿಸಿ ಬಂದಿದ್ದಾರೆ. ಕೃಪೆಯಿಂದಲೂ ಕರುಣೆಯಿಂದಲೂ ಶೃಂಗರಿಸಿದನು. ಆತನು ಬಂದು ತುಂಬ ಪ್ರೀತಿಯು ಕರುಣೆಯೂ ಉಳ್ಳವರು. ಕೃಪೆ ಅಂದರೆ ಗೊತ್ತು ತಾನೇ, ಯೋಗ್ಯತೆ ಇಲ್ಲ ಒಬ್ಬನಿಗೆ ದಯೆಯನ್ನು ತೋರಿಸುವುದೇ ಕೃಪೆಯಾಗಿದೆ. ನಮಗೇನು ಯೋಗ್ಯತೆ ಇದೆ ದೇವ ನಮಗೆ ಕರುಣೆ ತೋರಿಸಲಿಕ್ಕೆ? ಯಾವ ಯೋಗ್ಯತೆಯೂ ಇಲ್ಲ, ಆದರೂ ನಮಗೆ ಆತನು ಕರುಣೆ ತೋರಿಸಿ ನಮ್ಮನ್ನು ಹೊತ್ತು ನಡೆಸಿ ಬಂದಿದ್ದಾರೆ. ಅದನ್ನು ನೆನೆಸಿ ಹೇಳ್ರಿ, ನನ್ನ ಮನವೇ ನೀನು ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ಹರ್ಷದೊಂದಿಗೆ ಆತನನ್ನು ಸ್ತುತಿಸಿರಿ, ನಿಮ್ಮ ಒಳಗಡೆ ಹರ್ಷವು ಉಲ್ಲಾಸವು ಹುಕ್ಕುತ್ತೆ ನೋಡ್ರಿ. ಹಾಗೆ ಕೈಗಳನ್ನು ಮೇಲೆತ್ತಿ ಹೇಳ್ರಿ, ನನ್ನ ಮನವೇ ನೀ ಕರ್ತನನ್ನು ಸ್ತೋತ್ರ ಮಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ, ಆತನಿನ ಪ್ರಾಣವನ್ನು ನಾಶದಿಂದ ತಪ್ಪಿಸಿ ರಕ್ಷಿಸಿದ್ದಾರೆ, ಪ್ರೀತಿ ಕೃಪೆಗಳಿಂದ ಶೃಂಗರಿಸಿದ್ದಾರೆ. ತಂದೆಯೇ, ಆ ಪ್ರೀತಿಗಾಗಿ ನಿಮಗೆ ಸ್ತೋತ್ರ, ಆಶೀರ್ವಾದಗಳಿಗಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ನಿಮ್ಮನ್ನು ಸ್ತುತಿಸುತ್ತೇವೆ. ವರ್ಷ ಪೂರ್ತಿಯಾಗಿ ಕೃಪೆ ಕಾದದಕ್ಕಾಗಿ, ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮಹಿಮೆಯೊಂದಿಗೆ ನಮ್ಮ ನಡುವೆ ಪ್ರಸನ್ನನಾಗಿ ನಮ್ಮನ್ನು ಹರ್ಷಿಸುವಂತೆ ಮಾಡಿ ಆಶೀರ್ವದಿಸುವಂಥ ದೇವಾದಿ ದೇವನಿಗೆ ಸ್ತೋತ್ರ, ಸ್ತೋತ್ರ ಎಂದು ನಿಮ್ಮನ್ನು ಸ್ತುತಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಬಲಿಗಳನ್ನು ಅರ್ಪಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.